ಹಾಗೆ ತಗ್ಗು ಪ್ರದೇಶ ನೀರು ನುಗ್ಗಿ ಸಮುದ್ರದಂತಾಗಿರುವ ಸಿಲಿಕಾನ್ ಸಿಟಿ ಬೆಂಗಳೂರು ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಎಂದು ಆರೋಪಿಸಿದ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ಕೂಡಲೇ ಹಾನಿಗೊಳಗಾದ ಪ್ರದೇಶಗಳಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ನೋಡಿ, ಏನಾರ ಸ್ಪರ್ಶ ಇರೋರಿಗೆ, ಸ್ಪರ್ಶ ಇರ್ತಕ್ಕಂಥವ್ರಿಗೆ ಏನಾರ ನಾಚಿಕೆ ಮಾನ ಮರ್ಯಾದೆ ಇತ್ತು, ಕನಿಷ್ಠ ಪಕ್ಷದ ಸೌಜನ್ಯತೆ ಇರ್ತಕ್ಕಂಥ ಸರ್ಕಾರಕ್ಕೆ ಅಥವಾ ಜನನಾಯಕರುಗಳಿಗೆ ಏನಾರು ಅಳಲು ತೊಡ್ಕೊಂಡ್ರೆ ನಾವು ಬೇಡ, ನಾವು ವಿರೋಧ ಪಕ್ಷದವರಾಗ್ತೀವಿ. ಜನಸಾಮಾನ್ಯರು ಅಳಲು ತೊಡ್ಕೊಂಡಾಗ ಕನಿಷ್ಠ ಪಕ್ಷ ಸೌಜನ್ಯತೆಯಿಂದ ಸ್ಪಂದಿಸಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಹಿತದೃಷ್ಟಿಯಿಂದ ಜನತೆಗೆ ಈ ಒಂದು ಸಮಸ್ಯೆಗಳಿಂದ, ಏನು ಸಂಕಷ್ಟಗಳಿಂದ ಪಾರು ಮಾಡೋದಕ್ಕೆ, ಮಳೆ ಆಗಿರ್ಬೋದು ಅಥವಾ ಇತರೆ ಜ್ವಲಂತ ಸಮಸ್ಯೆಗಳಿಂದ ಜನಸಾಮಾನ್ಯರನ್ನು ಪಾರು ಮಾಡೋದಕ್ಕೆ ಒಂದು ಕನಿಷ್ಠ ಸೌಜನ್ಯತೆ ಇಟ್ಕೊಂಡು BBMP ಚುನಾವಣೆಯನ್ನು ಸಕಾಲಕ್ಕೆ ಮಾಡಬೇಕಾಗ್ತದೆ. ಒಂದು ಕಡೆ ಇವರೇ ಹೇಳ್ತಾರೆ ಬೆಂಗಳೂರಿಗೆ ಉಸ್ತುವಾರಿ ಮಂತ್ರಿ ಇಲ್ಲ, CM ಇಡೀ ರಾಜ್ಯ ನೋಡಬೇಕು, ರಾಜ್ಯಗಳಲ್ಲಿ ಎಲ್ಲ ಕಡೆ ಅತಿವೃಷ್ಟಿ ಅನಾವೃಷ್ಟಿ ಆಗಿದೆ, ಅಲ್ಲಿ ಹೋಗ್ತಾರಾ ಅಥವಾ ಬೆಂಗಳೂರು ಕಾಯ್ತಾರಾ? ಈ ಕಡೆ MLAಗಳು, ಪ್ರತಿಯೊಂದು MLAಗೂ ಕೂಡ ಜವಾಬ್ದಾರಿ ಇದೆ. 2-3 ಲಕ್ಷ ಜನಸಂಖ್ಯೆ, 100 ಮೇಲಿರ್ತಕ್ಕಂಥ ಬಡಾವಣೆಗಳನ್ನು ಒಬ್ಬರು MLA ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣಾಂತರದಿಂದ ಸ್ಥಳೀಯವಾಗಿ ಕಾರ್ಪೊರೇಟರ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಈ ಸರ್ಕಾರಗಳಾಗಿರ್ಬೋದು ಅಥವಾ ನಮ್ಮ ಕಾನೂನು ರೂಪಿಸಿರ್ತಕ್ಕಂಥದ್ದು, ಕಾನೂನು ರೂಪಿಸಿರ್ತಕ್ಕಂಥದ್ದು ಜನಪ್ರತಿನಿಧಿಗಳು ಇರಬೇಕಂತ ಗೊತ್ತಿದ್ರೂ ಕೂಡ ಏಕೈಕ ಲೂಟಿ ಮಾಡಬೇಕಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಈ BJP ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿದಾಗಲೆಲ್ಲೂ ಕೂಡ BBMP ಚುನಾವಣೆಯನ್ನು ಉದ್ದೇಶಪೂರ್ವಕವಾಗಿ ಮುಂದೂಡ್ತಕ್ಕಂಥದ್ದು, ಕೋರ್ಟಿಗೆ ಸರಿಯಾದ ರೀತಿಯಲ್ಲಿ ಕಣ್ಣು ತೆರೆಸದೇ ಇರತಕ್ಕಂಥದ್ದು, ಮನವರಿಕೆ ಮಾಡಿಕೊಡದೇ ಇರತಕ್ಕಂಥದ್ದು ಮತ್ತು ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನು ಮಾಡಿ ಬೇರೆ ಅನ್ಯಾಯ ಆಗಿರ್ತಕ್ಕಂಥವ್ರು ಕೋರ್ಟ್ಗೆ ಹೋಗ್ತಕ್ಕಂಥ ಕೆಲಸ ಮಾಡೋದು ಒಂದು ರೀತಿ, ಈ ಒಂದು ವ್ಯಾಜ್ಯವನ್ನು ಫುಟ್ಬಾಲ್ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಕರ್ನಾಟಕ ಜನತೆ. ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ಹೈಕೋರ್ಟು, ಹಿಂಗೆ ಇದು ಫುಟ್ಬಾಲ್ ಥರ ಅಲ್ಲಿಂದ ಇಲ್ಲಿಗೆ ಹೋಗ್ತಾ ಇರಬೇಕು. ಕಾರಣ ಉದ್ದೇಶಪೂರ್ವಕವಾಗಿ ನೂನ್ಯತೆಗಳನ್ನು ಮಾಡಿ ಆ ನೂನ್ಯತೆಗಳ ಮುಖೇನ ಕೋರ್ಟ್ಗೆ ಹೋಗಿ ಅಲ್ಲಿ ವಿಳಂಬ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈಗಲೂ ಕೂಡ ಚುನಾವಣೆ ನಡೆಸ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ. ಜನ ಸಾಯಲಿ, ಯಾರಾದರೂ ಸಾಯಲಿ, ಮಳೆ ಬರಲಿ, ಬೆಂಗಳೂರು ಹಾಳಾಗೋಗಲಿ, ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಲೂಟಿ 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 ದುರಂತ ಅಂತ ಹೇಳಿದ್ರೆ ಇವತ್ತು ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೂಡ ಎಲ್ಲೋ ಒಂದು ಕಡೆ ಅವ್ರ ಕಡೆ ಶಾಮಿಲ್ಲಾಗಿ ನೀವು ಹೊಡೆದಂಗೆ ಮಾಡಿ ನಾವು ಹತ್ತಂಗೆ ಮಾಡ್ತೀವಿ ಅಂತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕಿಂತ ಇಡೀ ಒಂದು ದೊಡ್ಡ ಅಪಮಾನ ಅಥವಾ ತೊಂದರೆ ಇನ್ನೊಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ, ವಿರೋಧ ಪಕ್ಷಗಳು ಬೇಡ ಸ್ವಾಮಿ. ಜನತೆ ಕೊರೋನಾಯಿಂದ ಸುಮಾರು 2 ವರ್ಷದಿಂದ ತೊಂದರೆ ಅನುಭವಿಸಿದೆ.